ನಡೆಸ್ತಾ ಇರುವ ಭಾರತೀಯ ಜನತಾ ಪಕ್ಷವು ಇಂದು ಶಿವಮೊಗ್ಗದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸುಗಮ ಸಂಚಾರದ ಉದ್ದೇಶದಿಂದ ನಗರದ ಹಲವೆಡೆ ಶೂನ್ಯ ಸಂಚಾರ ಹಾಗೂ ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ. ಸೋಕಾನೆ ವಿಮಾನ ನಿಲ್ದಾಣದಿಂದ ಎಂಆರ್ಎಸ್ ಮಾರ್ಗವಾಗಿ ಶಂಕರ್ ಮಠ, ಕರ್ನಾಟಕ ಸಂಘ, ಶಿವಪ್ಪ ನಾಯಕ ಸರ್ಕಲ್, ಎಎಸ್ ಸರ್ಕಲ್, ಅಶೋಕ ಸರ್ಕಲ್, ಹೆಲಿಪ್ಯಾಡ್ ಸರ್ಕಲ್ ವರೆಗೆ ಶೂನ್ಯ ಸಂಚಾರ ಇರುತ್ತೆ. ಹೆಲಿಪ್ಯಾಡ್ ಸರ್ಕಲ್ನಿಂದ ಕುವೆಂಪು ರಸ್ತೆ ಮಾರ್ಗವಾಗಿ ನಂದಿ ಪೆಟ್ರೋಲ್ ಬಂಕ್ ಕ್ರಾಸ್ ಮೂಲಕ ವಿನೋಬನಗರದ 60 ಫೀಟ್ ರಸ್ತೆ, ಸೈಕಲ್ ಉತ್ಸವ ವೃತ್ತ, ರಾಜ್ಕುಮಾರ್ ಸರ್ಕಲ್ ವರೆಗೆ ಹಾಗೂ ಪೊಲೀಸ್ ಚೌಕಿಯಿಂದ ಉಷಾ ಸರ್ಕಲ್ ವರೆಗೆ ಹಾಗೂ ಲಕ್ಷ್ಮೀ ಟಾಕೀಸ್ ವೃತ್ತದಿಂದ ಕುವೆಂಪು ರಸ್ತೆ ಮಾರ್ಗವಾಗಿ ಹೆಲಿಪ್ಯಾಡ್ ವರೆಗೆ ಶೂನ್ಯ ಸಂಚಾರವಿರುತ್ತೆ ಎಂದು ಜಿಲ್ಲಾಧಿಕಾರಿ ಕಾರ್ಯಾಲಯ ಆದೇಶ ಹೊರಡಿಸಿದೆ. ಮೋದಿಯವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದು ಬಿಜೆಪಿ ಬೃಹತ್ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಅದರ ಜೊತೆಗೆ ಸುಗಮ ಸಂಚಾರಕ್ಕೂ ಕೂಡ ಕೆಲವೊಂದಿಷ್ಟು ವ್ಯವಸ್ಥೆಯನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿದೆ. ಲೋಕಸಭೆ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಇಂದು ಶಿವಮೊಗ್ಗದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ನಡೆಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಬಹುದು. ಜೊತೆಗೆ ಪ್ರಧಾನಿ ಮೋದಿಯವರು ಕೂಡ ಬರ್ತಾ ಇದ್ದಾರೆ, ಅವರಿಗೆ ಜೀರೋ ಟ್ರಾಫಿಕ್ ಅಂದ್ರೆ ಶೂನ್ಯ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಗಮ ಸಂಚಾರದ ಮೂಲಕ ಶೂನ್ಯ ಸಂಚಾರದ ಮೂಲಕ ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ. ಸೋಗಾನೆ ವಿಮಾನ ನಿಲ್ದಾಣದಿಂದ ಎಂಆರ್ಎಸ್ ಮಾರ್ಗವಾಗಿ ಶಂಕರ್ ಮಠ, ಕರ್ನಾಟಕ ಸಂಘ, ಶಿವಪ್ಪ ನಾಯಕ ಸರ್ಕಲ್, ಎಎಸ್ ಸರ್ಕಲ್, ಅಶೋಕ ಸರ್ಕಲ್, ಹೆಲಿಪ್ಯಾಡ್ ಸರ್ಕಲ್ ವರೆಗೆ ಶೂನ್ಯ ಸಂಚಾರ ಇರುತ್ತೆ. ಇನ್ನು ಹೆಲಿಪ್ಯಾಡ್ ಸರ್ಕಲ್ ನಿಂದ ಕುವೆಂಪು ರಸ್ತೆ ಮಾರ್ಗವಾಗಿ ನಂದಿ ಪೆಟ್ರೋಲ್ ಬಂಕ್, ವಿನೋಬನಗರದ 60 ಫೀಟ್ ರಸ್ತೆ, ಸೈಕಲೋತ್ಸವ ವೃತ್ತ, ರಾಜ್ಕುಮಾರ್ ಸರ್ಕಲ್ ವರೆಗೆ ಹಾಗೂ ಪೊಲೀಸ್ ಚೌಕಿಯಿಂದ ಉಷಾ ಸರ್ಕಲ್ ವರೆಗೆ, ಜೊತೆಗೆ ಲಕ್ಷ್ಮೀ ಟಾಕೀಸ್ ವೃತ್ತದಿಂದ ಕುವೆಂಪು ರಸ್ತೆವರೆಗೂ ಕೂಡ ಶೂನ್ಯ ಸಂಚಾರ ವ್ಯವಸ್ಥೆ ಇರುತ್ತೆ. ಅದರ ಜೊತೆಗೆ ತೀರ್ಥಹಳ್ಳಿಯಿಂದ, ಭದ್ರಾವತಿಯಿಂದ ಬರುವಂತಹ, ಜೊತೆಗೆ ಸಾಗರದಿಂದ ಬರುವಂತಹ ವಾಹನಗಳು ಕೂಡ ಇವತ್ತು ಆಲ್ಕೋಳ ಸರ್ಕಲ್ ಮೂಲಕ ಬಸ್ ಸ್ಟ್ಯಾಂಡ್ಗೆ ಬರ್ತವೆ. ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯವನ್ನ ಕೈಗೊಳ್ಳುವುದಕ್ಕೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಶಿವಮೊಗ್ಗದಲ್ಲಿ ತಯಾರಿ ಹೇಗಿದೆ? ನಯನ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕರ್ನಾಟಕದಲ್ಲಿ ಕಲಬುರಗಿಯಿಂದ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಮತ್ತೆ ತೆಲಂಗಾಣಕ್ಕೆ ಹೋಗಿದ್ರು, ಅದಾದ ನಂತರ ಈಗ ಮತ್ತೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಕರ್ನಾಟಕದಲ್ಲಿ ಶಿವಮೊಗ್ಗದಿಂದ ಅವರ ಪ್ರಚಾರ ಶುರುವಾಗ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಚುನಾವಣಾ ಆಯೋಗ
ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಾರ್ಯಕ್ರಮ ಅಲ್ಲವಪ್ರಭು ಮೈದಾನದಲ್ಲಿ ನಡೆಯುತ್ತೆ. ಅಲ್ಲವಪ್ರಭು ಮೈದಾನದಲ್ಲಿ ಸಾವಿರಾರು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ, ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಅಲ್ಲಿ ಬಹಳ ಬಿಗಿ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ಅಲ್ಲಿ ಪಾರ್ಕಿಂಗ್ಗೆ ಯಾರಿಗೂ ಸಹ ಹತ್ರದಲ್ಲಿ ಅವಕಾಶ ಇಲ್ಲ. ಪಾರ್ಕಿಂಗ್ಗೆ ಶಿವಮೊಗ್ಗವನ್ನ ಪ್ರವೇಶ ಮಾಡ್ತಕ್ಕಂತ ವಾಹನಗಳಿಗೆ ಆ ಶಿವಮೊಗ್ಗ ಪಟ್ಟಣದ ಪ್ರವೇಶದಲ್ಲಿಯೇ ಪಾರ್ಕಿಂಗ್ಗೆ ಹಲವು ಸ್ಥಳಗಳನ್ನ ಮಾಡಲಾಗಿದೆ. ಹಾಗಾಗಿ ಯಾವ ವಾಹನವೂ ಸಹ ಫ್ರೀಡಂ ಪಾರ್ಕ್ ವರೆಗೂ ಬರೋದಿಲ್ಲ. ಸರಿ ಸುಮಾರು 1 ಕಿಲೋಮೀಟರ್ ದೂರದಿಂದ ಯಾರು ವಾಹನದಲ್ಲಿ ಬಂದಿರ್ತಾರೆ ಅವರು ವಾಹನವನ್ನ ಅಲ್ಲಿ ಪಾರ್ಕ್ ಮಾಡಿ ಎಲ್ಲಾ ಪಾರ್ಕಿಂಗ್ ಜಾಗಗಳಿಗೂ ಸರಿ ಸುಮಾರು 1/2 ಕಿಲೋಮೀಟರ್ದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಅವರು ಕಾಲ್ನಡಿಗೆಯಲ್ಲಿ ಆ ಜಾಗಕ್ಕೆ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಬರಬೇಕಾಗುತ್ತೆ. ಮತ್ತೆ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಿಗೂ ಸಹ ಬಹಳ ನಿರ್ದಿಷ್ಟವಾದ ಸೂಚನೆಯನ್ನು ಕೊಡಲಾಗಿದೆ. ಪರ್ಸ್, ಕರವಸ್ತ್ರವನ್ನ ಹೊರತುಪಡಿಸಿ, ಮೊಬೈಲ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ವಸ್ತುಗಳನ್ನು ತರುವಾಗಿಲ್ಲ. ಅದರಲ್ಲೂ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುವಾಗಿಲ್ಲ, ಕಪ್ಪು ಬಣ್ಣದ ಬಟ್ಟೆನ ತರುವಾಗಿಲ್ಲ, ಪ್ಲೇಕಾರ್ಡ್ ಅನ್ನ ತರುವಾಗಿಲ್ಲ, ಬೆಂಕಿ ಸಾಮಗ್ರಿಗಳನ್ನ, ಬೆಂಕಿ ಪಟ್ಟಣ ಆಗಿರ್ಬೋದು, ಈ ತರದ ಯಾವ್ದನ್ನ ತರೋಂಗಿಲ್ಲ, ಲೈಟರ್ ತರೋಂಗಿಲ್ಲ. ಹಾಗಾಗಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ಪ್ರಧಾನಿಯವರ ಕಾರ್ಯಕ್ರಮ ಆದ ಕಾರಣಕ್ಕೆ. ಹಾಗಾಗಿ ಫ್ರೀಡಂ ಪಾರ್ಕ್ ಒಳಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇವೆಲ್ಲವನ್ನು ಸಹ ಕಟ್ಟುನಿಟ್ಟಾಗಿ ಅಲ್ಲಿ ನೋಡ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ, ಸೋಗಾನಿ ವಿಮಾನ ನಿಲ್ದಾಣದಿಂದ ಇಳಿದು ಫ್ರೀಡಂ ಪಾರ್ಕ್ ವರೆಗೂ ಹೋಗುವಂತ ಆ ಮಾರ್ಗ ಏನಿದೆ ಆ ಮಾರ್ಗದಲ್ಲಂತೂ ಇನ್ನಷ್ಟು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಆ ಸರಿಸುಮಾರು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪ್ರಕರಣೆಯ ಪ್ರಕಾರವೇ 12 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡಾಡುವಂತ ಮಾರ್ಗದಲ್ಲಿ ಸಂಚಾರ ನಿರ್ಬಂಧ ಮಾಡಬೇಕಾಗತ್ತೆ. ಆದ್ರೆ ಆ ರೀತಿ ಮಾಡ್ತಾ ಇಲ್ಲ, ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಶಿವಮೊಗ್ಗ ಏರ್ಪೋರ್ಟ್ ಅನ್ನ ಪ್ರವೇಶ ಮಾಡುವ ಅವಧಿಗಿಂತ 3 ಗಂಟೆ ಮುಂಚೆ ಆ ಮಾರ್ಗದಲ್ಲಿ ಸಂಪೂರ್ಣ ಸಂಚಾರವನ್ನ ಸಂಪೂರ್ಣ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ SP ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಸರಿ ಸುಮಾರು 12:30 ಇಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ವಾಹನಗಳನ್ನ ಬಿಡ್ತಾ ಇದ್ರು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ. ಆದ್ರೆ 12:30 ನಂತರ ಈ ರಸ್ತೆಯಲ್ಲಿ ಯಾವುದೇ ವಾಹನ ಓಡಾಡ್ಲಿಕ್ಕೂ ಸಹ ಅವಕಾಶ ಇಲ್ಲ. ಹೇಗೆ ಅಂದ್ರೆ ಸೋಗಾನೆ ಏರ್ಪೋರ್ಟ್ ನಿಂದ MRS ವೃತ್ತದವರೆಗೆ, MRS ವೃತ್ತದಿಂದ ಅಮೀರ್ ಅಹಮದ್ ವೃತ್ತದವರೆಗೆ, ಅಮೀರ್ ಅಹಮದ್ ವೃತ್ತದಿಂದ ಲಕ್ಷ್ಮೀ ಟಾಕೀಸ್ ಫ್ರೀಡಂ ಪಾರ್ಕ್ ವರೆಗೆ ಈ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ ಯಾವುದೇ ವಾಹನ ಓಡಾಡ್ಲಿಕ್ಕೂ ಸಹ ಪೊಲೀಸರು ಬಿಡೋದಿಲ್ಲ. ಸರಿ, ಈಗಾಗಲೇ ಶುರು ಆಗ್ಬಿಟ್ಟಿದೆ ಆ ನಿರ್ಬಂಧನೆ. ಹಾಗಾಗಿ ಆ ಮಾರ್ಗಗಳನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಇನ್ನ ಯಾರು ಸಾರ್ವಜನಿಕರು ಸಹ ರಸ್ತೆಗೆ ಇಳಿಯೋ ಹಾಗಿಲ್ಲ. ಆ ಪ್ರತಿ ಇಡೀ ರಸ್ತೆಯನ್ನ ಆ ರಸ್ತೆಗೆ ಬಂದು ಸೇರುವಂತ ಈ ಮಾರ್ಗ ಏನಿದೆ BH ರಸ್ತೆ, ನೇರ ರಸ್ತೆ, ಈ ಮಾರ್ಗಕ್ಕೆ ಬಂದು ಸೇರುವಂತ ಕ್ರಾಸ್ ರೋಡ್ ಗಳು ಸಹ ಬಂದ್ ಮಾಡಲಾಗಿದೆ. ಅಂದ್ರೆ ಕ್ರಾಸ್ ರೋಡ್ ಗಳಿಂದಲೂ ಸಹ ಯಾರು ಶಿವಮೊಗ್ಗಕ್ಕೆ ಬರೋಹಾಗಿಲ್ಲ. ಹಾಗಾಗಿ ಎಲ್ಲಾ ಕ್ರಾಸ್ ರೋಡ್ ಗಳಲ್ಲೂ ಸಹ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಹಾಗಾಗಿ ನೇರವಾಗಿ ಆ ಜನರು ಯಾರು ಬರ್ತಾರೆ, ಜನರು ನೋಡ್ಲಿಕ್ಕೆ ಏನ್ ಬರ್ತಾರೆ ಅವರು ಆ ರಸ್ತೆಯ ಪಕ್ಕದಲ್ಲೇ ನಿಂತು ನೋಡಬಹುದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವ ಸಮಯಕ್ಕೆ ಅದನ್ನು ನಿರ್ಬಂಧವನ್ನ ಇನ್ನಷ್ಟು ಮಾಡುವ ಸಾಧ್ಯತೆ ಇದೆ. ಜೊತೆಗೆ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ ಇಂದ ಫ್ರೀಡಂ ಪಾರ್ಕ್ ಏನಿದೆ ಅಲ್ಲವಪ್ರಭು ಮೈದಾನ ಇಲ್ಲಿಗೆ ಬರೋದಕ್ಕೆ ನಿಗದಿ ಆಗಿರ್ತಕ್ಕಂತ ಸಮಯ ಮತ್ತು ಪ್ರಧಾನಮಂತ್ರಿ ಕಚೇರಿಯೇ ತಿಳಿಸಿರುವ ಸಮಯ ಅಂತಂದ್ರೆ ಸರಿ ಸುಮಾರು 1:25. ಅಂದ್ರೆ ಏರ್ಪೋರ್ಟ್ ಇಂದ ವಿಮಾನ ಲ್ಯಾಂಡ್ ಆಗಿ ಮತ್ತೆ ಪ್ರಧಾನಿಯವರು ಕಾರ್ಯಕ್ರಮ ಸ್ಥಳಕ್ಕೆ ಬರುವ ಜಾಗ ಅಂದ್ರೆ 25 ನಿಮಿಷದಲ್ಲಿ ಅವರು ಸರಿ ಸುಮಾರು ಏರ್ಪೋರ್ಟ್ ನಿಂದ ಹೊರಗೆ ಬಂದು ವಾಹನದಲ್ಲಿ ಬಂದು ಮತ್ತೆ ಅವರು ಫ್ರೀಡಂ ಪಾರ್ಕ್ ಅನ್ನ ತಲುಪ್ತಾರೆ. ಅಂದ್ರೆ ಇಲ್ಲಿ ರೋಡ್ ಶೋ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರೋಡ್ ಶೋ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ರೋಡ್ ಶೋ. ಯಾಕಂದ್ರೆ 20 ನಿಮಿಷದಲ್ಲಿ ರೋಡ್ ಶೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 20 ನಿಮಿಷದಲ್ಲಿ ಅವರು ಸೋಗಾನೆಯಿಂದ ಏರ್ಪೋರ್ಟ್ ವರೆಗೂ ಬರಬೇಕು. ಹಾಗಾಗಿ ರೋಡ್ ಶೋ ಮಾಡುವ ಸಾಧ್ಯತೆ ಇಲ್ಲ. ಸ್ವಲ್ಪ ವೇಗವಾಗಿನೇ ವಾಹನಗಳು ಪಾಸ್ ಆಗುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಈ ನರೇಂದ್ರ ಮೋದಿ ಅವರ ವಾಹನ ಮತ್ತೆ ಬೆಂಗಾವಲ ವಾಹನ ಏನೋಗುತ್ತೆ ಆ ಜಾಗದಲ್ಲಿ ಆ ರಸ್ತೆಯಲ್ಲಿ ಎಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ, ಪಾರ್ಕಿಂಗ್ಗೆ ಅವಕಾಶ ಕೊಡ್ತಾ ಇಲ್ಲ, ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ಈಗ ವಾಹನಗಳು ಓಡಾಡ್ತಾ ಇದ್ದಾವೆ BH ರಸ್ತೆಯಲ್ಲಿ, ಓಡಾಡ್ಬೋದು. ಪೊಲೀಸರು ರಿಕ್ವೆಸ್ಟ್ ಮಾಡಿದ್ರೆ ಮುಂದೆ ಕಳಿಸ್ಕೊಡ್ತಾರೆ, ಆಮೇಲೆ ಬ್ಯಾರಿಕೇಡ್ ಗಳನ್ನ ತೆಗೆದು ಮುಂದೆ BH ರಸ್ತೆಗೆ ಬರ್ಲಿಕ್ಕೆ ಅವಕಾಶವನ್ನು ಸಹ ಮಾಡಿಕೊಡ್ತಾ ಇದ್ದಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಬರುವಂತ ಸಮಯ ಹತ್ರ ಆದಂತೆ ಈ BH ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡುವ ಸಾಧ್ಯತೆ ಇದೆ. ಸೊ 2:45 ಅವರು ಶಿವಮೊಗ್ಗ ಏರ್ಪೋರ್ಟ್ ತಲುಪುವ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕಿಂತ 1 ಗಂಟೆ ಸುಮಾರಿಗೆ ಅಂದ್ರೆ 1:15 ಟೈಮಿಗೆ ಆ ರಸ್ತೆಯಲ್ಲಿ ಎಲ್ಲವನ್ನು ಬಂದ್ ಮಾಡ್ತಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನ ಶಿವಮೊಗ್ಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಧಾನಿಯವರ ಕಾರ್ಯಕ್ರಮ ಆಗಿರೋ ಕಾರಣಕ್ಕೆ
ಜಿಲ್ಲಾಡಳಿತವು ಸಹ ಸಂಪೂರ್ಣ ಕಟ್ಟೆಚ್ಚರ ವಹಿಸಿದೆ. ರಾಜ್ಯ ಸರ್ಕಾರವು ಸಹ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಕಟ್ಟೆಚ್ಚರ ವಹಿಸಿದೆ. ಭದ್ರತೆಯನ್ನ ಸಮರ್ಥವಾಗಿ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗ ಚುನಾವಣಾ ಪ್ರಚಾರ ಆರಂಭ ಮಾಡುತ್ತೆ. ಈಗ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಶಿವಮೊಗ್ಗದ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ ನಲ್ಲಿ ಕಾಯ್ತಾ ಇದ್ದಾರೆ. ನಯನ, ಓಕೆ, ಹಾಗಾದ್ರೆ ಟ್ರಾಫಿಕ್ ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ನೀವು ಕೂಡ ಹೇಳಿದ್ರೆ ಇನ್ನು ಬೇರೆ ಬೇರೆ ತಾಲೂಕುಗಳಿಂದ ಶಿವಮೊಗ್ಗ ನಗರಕ್ಕೆ ಬರುವಂತಹ ರಸ್ತೆಗಳಲ್ಲೂ ಕೂಡ ಒಂದಿಷ್ಟು ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ, ಈ ಬಗ್ಗೆ ಏನಿದೆ ಮಾಹಿತಿ? ಹಾ ನಯನ, ನರೇಂದ್ರ ಮೋದಿ ಅವರ ವಾಹನ ಯಾವ ಮಾರ್ಗದಲ್ಲಿ ಸಾಗುತ್ತೆ ಆ ಮಾರ್ಗದಲ್ಲಿ ಯಾವುದೇ ಸರ್ಕಾರಿ ವಾಹನಗಳು, ಹೆವಿ ವೆಹಿಕಲ್ಸ್ ಓಡಾಟವನ್ನು ಈಗಾಗಲೇ ನಿರ್ಬಂಧ ಮಾಡಲಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಬೇರೆ ಊರಿಂದ ಏನು ಬರ್ತಿದ್ದಾರೆ ಅವರಿಗೆ ಶಿವಮೊಗ್ಗ ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲೇ ವಾಹನವನ್ನು ಪಾರ್ಕ್ ಮಾಡಬೇಕಾಗುತ್ತೆ ಅವರು. ಉದಾಹರಣೆಗೆ ಹೊನ್ನಾಳಿ ದಿಕ್ಕಿನಿಂದ ಬರ್ತಕ್ಕಂಥವರಿಗೆ ಏನಿಲ್ಲಿ ಫ್ಲೈಓವರ್ ಪಕ್ಕದಲ್ಲೇ ಜಾಗ ಇದೆ, ಸರ್ಕಸ್ ಎಲ್ಲ ಹಾಕ್ತಾರಲ್ಲ ಆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸೌಳಂಗ ಮೇಲಿಂದ ಬರೋರಿಗೆ ಅಶೋಕ್ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನ ಭದ್ರಾವತಿಯಿಂದ ಬರೋರಿಗೆ ಸೈನ್ಸ್ ಫೀಲ್ಡ್ ವರೆಗೂ ಅಲ್ಲಿ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಅವರು ಇನ್ನು ಹಿಂದೆನೆ ಅವರಿಗೆ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕಾಗಿದೆ. ಸಾಗರ ರಸ್ತೆಯಿಂದ ಬರೋರಿಗೆ, ಸಾಗರ ಕಡೆಯಿಂದ ಬರೋರಿಗೆ ಎಪಿಎಂಸಿ ವರೆಗೂ ಮಾತ್ರ ಅವರು ವಾಹನದಲ್ಲಿ ಬರಬಹುದು. ಎಪಿಎಂಸಿ ಆ ಮೈದಾನ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಲಾಗಿದೆ. ಇನ್ನ ತೀರ್ಥಹಳ್ಳಿಯಿಂದ ಬರೋರಿಗೂ ಸಹ ಬಸ್ ಸ್ಟ್ಯಾಂಡ್ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೆ ಸಿಗುವಂತ ಜಾಗದಲ್ಲಿ ಅವರು ಪಾರ್ಕಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಶಿವಮೊಗ್ಗ ನಗರವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆನೆ ಆ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನ ಸಾಮಾನ್ಯವಾಗಿ ಸಾರ್ವಜನಿಕ ಸಾರಿಗೆ ಏನಿದೆ ಅಥವಾ ಸರಕು ಸಾಗಣೆ ವಾಹನಗಳಿದೆ, ಆ ವಾಹನಗಳು ಸಹ ಶಿವಮೊಗ್ಗ ನಗರವನ್ನು ಪ್ರವೇಶ ಮಾಡೋ ಹಾಗಿಲ್ಲ. ಈ ವಾಹನಗಳಿಗೆ ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಗಿದೆ. ನೆಹರು ರಸ್ತೆ, ಬಿಎಚ್ ರಸ್ತೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾನ್ವೆ ಏನ್ ಹೋಗುತ್ತೆ, ಬೆಂಗಾವಲ್ ವಾಹನ ಮತ್ತು ಅವರ ವಾಹನ ಏನ್ ಹೋಗುತ್ತೆ, ಆ ಮಾರ್ಗದಲ್ಲಿ ಈ ವಾಹನಗಳಿಗೆ ಪ್ರವೇಶವನ್ನು ಕೊಡ್ತಾ ಇಲ್ಲ. ಅವರು ಶಿವಮೊಗ್ಗ ದಾಟಿ ಹೋಗ್ಬೇಕು ಅಂತಂದ್ರೆ ಬೇರೆ ಪರ್ಯಾಯ ಮಾರ್ಗದಲ್ಲೇ ಹೋಗ್ಬೇಕು, ಸುತ್ತಿ ಬಳಸಿ ಹೋಗ್ಬೇಕಾಗತ್ತೆ. ಈ ಕೆಲವು ಕಡೆ ಬೈಪಾಸ್ ರಸ್ತೆಯಲ್ಲೂ ಸಹ ವಾಹನ ಸಂಚಾರ ಈಗ ಕೊಡ್ತಾ ಇಲ್ಲ. ಉದಾಹರಣೆಗೆ ವಿದ್ಯಾನಗರ ನಂತರ ಸಿಗ್ತಕ್ಕಂತ ಸಹ್ಯಾದ್ರಿ ಕಾಲೇಜು ಪಕ್ಕದಲ್ಲಿ ಇರ್ತಕ್ಕಂತ ಬೈಪಾಸ್ ವಾಹನ ಏನಿದೆ ಆ ಬೈಪಾಸ್ ಸಂಚಾರಕ್ಕೂ ಸಹ ಅವಕಾಶ ಇಲ್ಲ. ಯಾಕಂದ್ರೆ ಅದರ ಪಕ್ಕದಲ್ಲಿ ನಾವು ಬಿಆರ್ಪಿ ರೋಡ್ ಏನ್ ಹೇಳ್ತೀವಿ, ಆ ಬಿಆರ್ಪಿ ರೋಡ್ ಅಲ್ಲಿ ಏರ್ಪೋರ್ಟ್ ಇರೋದ್ರಿಂದ ಅವರು MRS ಸರ್ಕಲ್ ಗೆ ಬಂದು ಬಿಎಚ್ ರಸ್ತೆನ ಪ್ರವೇಶ ಮಾಡೋದ್ರಿಂದ ಬೈಪಾಸ್ ರಸ್ತೆಯಲ್ಲೂ ಸಹ ಸಾರ್ವಜನಿಕ ಸಾರಿಗೆ ಮತ್ತೆ ಸರಕು ಸಾಗಣೆ ಸಾರಿಗೆ ಅಂದ್ರೆ KSRTC ಆಗಿರ್ಬೋದು, ಪ್ರೈವೇಟ್ ಬಸ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಇವುಗಳ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಅಂದ್ರೆ ಸಾಮಾನ್ಯ ಜನರು ಏನು ಓಡಾಡ್ಲಿಕ್ಕೆ ಬಿಎಚ್ ರಸ್ತೆಯಲ್ಲಾಗಲಿ ಮತ್ತೊಂದರಲ್ಲಾಗಲಿ ಓಡಾಡ್ಲಿಕ್ಕೆ ಅಂತ ನಿರ್ಬಂಧವನ್ನು ಕೊಡ್ತಾ ಹೇಳ್ತಾ ಇಲ್ಲ ಪೊಲೀಸರು. ಆ ಜಾಗದಲ್ಲಿ ಓಡಾಡ್ಬೋದು ಆದ್ರೆ ಪಾರ್ಕಿಂಗ್ ಮಾಡೋಹಾಗಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ವಾಹನ ಇನ್ನೇನ್ ಬರುತ್ತೆ ಅಂತ ಅಂದಾಗ ಒಂದ್ ಗಂಟೆ ಮುಂಚಿತವಾಗಿ ಅಂತೂ ಸಂಪೂರ್ಣ ಈ ರಸ್ತೆಯನ್ನ ಬಂದ್ ಮಾಡ್ತಾರೆ ನಯನ. ಓಕೆ, ಇನ್ನು ಬಿಜೆಪಿ ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿದೆ. ಇದರಲ್ಲಿ ಕೇವಲ ಶಿವಮೊಗ್ಗದ ಕಾರ್ಯಕರ್ತರು ಮಾತ್ರ ಪಾಲ್ಗೊಳ್ತಾ ಇಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ. ಹಾಗಾದ್ರೆ ಆ ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಲಾಗಿದೆ? ಲೇನ, ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು 3 ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಂತ ಪ್ರಚಾರ ಸಭೆ ಇದಾಗಿರುತ್ತೆ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಹಾಗಾಗಿ ಈ 3 ಲೋಕಸಭಾ ಕ್ಷೇತ್ರಗಳಿಂದ ಕಾರ್ಯಕರ್ತರು, ನಾಯಕರು ಬಹಳಷ್ಟು ಜನ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳಿರ್ತಾರೆ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇರ್ತಾರೆ, ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಇರ್ತಾರೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇರ್ತಾರೆ ಮತ್ತು ಈಗಾಗಲೇ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಬಂದಿರತಕ್ಕಂತ ಹಲವು ನಾಯಕರು ಇದ್ದಾರೆ, ರವಿಕುಮಾರ್ ಅವರು ಇದ್ದಾರೆ ಮತ್ತೆ ಕರ್ನಾಟಕ ಉಸ್ತುವಾರಿ ಇದ್ದಾರೆ, ಇವರೆಲ್ಲರೂ ಸಹ ವೇದಿಕೆ ಮೇಲಿರ್ತಾರೆ. ಮತ್ತೆ ಶಿವಮೊಗ್ಗದ ಕೆಲವು ನಾಯಕರು ಸಹ ನಿರ್ದಿಷ್ಟವಾಗಿ ಆ ವೇದಿಕೆ ಮೇಲೆ ಅವರಿಗೆ ಸ್ಥಾನ ಕೊಡಲಾಗಿದೆ. ಹಾಗಾಗಿ ಒಂದು ಬೃಹತ್ ವೇದಿಕೆಯನ್ನ ಆ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ಸಿದ್ಧ ಮಾಡಲಾಗಿದೆ. ಆಸನಗಳ ವ್ಯವಸ್ಥೆನೂ ಸಹ ಮಾಡಲಾಗಿದೆ ಮತ್ತು ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ಸಹ ಕುಡಿಯುವ ನೀರು ಮತ್ತೆ ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಊಟದ ವ್ಯವಸ್ಥೆ ಇರೋದಿಲ್ಲ, ಕುಡಿಯುವ ನೀರು ಮತ್ತೆ ಮಜ್ಜಿಗೆ ವ್ಯವಸ್ಥೆಯನ್ನ ಆಯೋಜಕರು ಮಾಡಿದ್ದಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ ಅಲ್ಲಮಕ್ಕುಂ ಮೈದಾನದಲ್ಲಿ ಆ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ. ಪ್ರಧಾನಿ ಅವರು ಬರೋದಕ್ಕಿಂತ ಮುಂಚೆ ಸ್ಥಳೀಯ ನಾಯಕರು, ಮುಖಂಡರು ಇವರೆಲ್ಲ ಸುಮಾರು ಜನ ಮಾತಾಡ್ತಾರೆ. ಪ್ರಧಾನಿಯವರು ಬಂದ ನಂತರ ಬಹುಶಃ ಇಬ್ಬರಿಗೆ ಅಥವಾ 3 ಮಾತ್ರ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಅದ್ ಇಬ್ರು 3 ಯಾರು ಅನ್ನೋದು ಸಹ ಮೊದಲೇ ನಿಗದಿಯಾಗಿರುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಅಭ್ಯರ್ಥಿಗಳಾಗಿರ್ಬೋದು, ಇವರಲ್ಲಿ ಯಾರಿಗಾದ್ರೂ ಮಾತಾಡ್ಲಿಕ್ಕೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಅದಕ್ಕಿಂತ ಮುಂಚೆ ಬೇರೆ ನಾಯಕರು ಯಾರು ಮಾತಾಡ್ತಾರೆ ಅದು ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚೆನೆ ಅವರ ಭಾಷಣವನ್ನ ಮುಗಿಸ್ಬೇಕಾಗಿರುತ್ತೆ.
ಹಾಗಾಗಿ ಅವರ ಭಾಷಣ ಮುಗಿದ ನಂತರ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ನರೇಂದ್ರ ಮೋದಿ ಅವರ ಭಾಷಣ ಮುಗಿದ ಕೂಡಲೇ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈ ರೀತಿ ಆ ಕಾರ್ಯಕ್ರಮದ ರೂಪುರೇಷೆಯನ್ನ ಸಿದ್ಧ ಮಾಡಲಾಗಿದೆ. ನಾನು ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.